ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕ ಕ ತಾಳ್ಮೆಯಿಂದ ಇರಬೇಕು? ಅದರಿಂದ ನಮಗೆ ಏನು ಉಪಯೋಗ? ತಾಳ್ಮೆಯಿಂದ ಏನು ಸಿಗಲ್ಲ ನೋಡು. ತಾಳ್ಮೆಯಿಂದ ಇದ್ದು ಇದ್ದು ನಿಮಗೂ ಕಷ್ಟ ಕಮ್ಮಿ ಇಲ್ಲ, ನಮಗೂ ಕಷ್ಟ ಕಮ್ಮಿ ಇಲ್ಲ. ತಾಳ್ಮೆಯಿಂದ ನಾವು ಇರಬಾರ್ದು ಅಕ್ಕ, ಇರಬಾರ್ದು. ತಾಳ್ಮೆಯಿಂದ ನಾವು ಇರಬಾರ್ದು. ಏನಕ್ಕ ಉಪಯೋಗ ತಾಳ್ಮೆಯಿಂದ? ಏನೂ ಇಲ್ಲ. सुनने बिड़ला ನಿನ್ ಜೊತೆ ನಾನಿದ್ದೀನಿ. ನಿನಗೆ ಏನಾಗಕ್ಕು ನಾನು ಬಿಡಲ್ಲ ಕಣೆ, ಖಂಡಿತವಾಗ್ಲೂ ಇಲ್ಲ. ಇನ್ನು ಮುಂದೆ ಯಾವ ಭಿಕಾರಿನು ನನ್ನ ಮನೆ ಹತ್ರ ಹುಡ್ಕೊಂಡ್ ಬರಬಾರ್ದು. ಸರಿ ಅಮ್ಮ. ಸಮುದ್ರ ಸರ್, ಸಮುದ್ರ ಸರ್. ಈಗಷ್ಟೇ ಹೇಳಿದ್ದೀನಿ, ಅಷ್ಟ್ರಲ್ಲಿ ಯಾರೋ ಭಿಕಾರಿ ಹುಡ್ಕೊಂಡ್ ಬಂದಿದ್ದಾನೆ. ಏನ್ ವಿಷಯ ಅಂತ ಕೇಳು. ಯಾರ ಏನೇನು ಯಾರು ಬೇಕು ನಿನಗೆ? ಸಮುದ್ರ ಸರ್ ಬೇಕಿತ್ತು. ಸಮುದ್ರ ಮನೇಲಿಲ್ಲ. ಏನ್ ಸಮಾಚಾರ? ತುಂಬಾ ಇಂಪಾರ್ಟೆಂಟ್ ವಿಷಯ ಅಮ್ಮವ್ರೆ. ಏನದು? ಅದು ಹೇಳು. ಮೊರದು ಮೊರೆ, ಯಾವ್ದೋ ಮಿಂಟ್ಲ ಹುಡುಗಿ ಮೋಸ ಆಗಿದೆ, ನ್ಯಾಯ ಕೊಡಿಸ್ಬೇಕು, ಹುಡಿಕೋಡು ಅಂತ ಹೇಳಿದ್ರ ಮೊರೆ. ಗೆಟ್ ಔಟ್. ಅಮ್ಮರೆ, ಸಮುದ್ರ ಸರ್ ಮೇಲ್ಗಡೆ ರೂಮ್ನಲ್ಲೇ ಇದ್ದಾರೆ. ನನಗೂ ಗೊತ್ತು. ಇತ್ತೀಚೆಗೆ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ಕೊಂಡು ಬೇಡದಿರೋ ಭಿಕಾರಿಗಳೆಲ್ಲ ಮನೆ ಮುಂದೆ ಬರ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಈ ತ್ರಿಶಾಲಾದೇವಿ ಮನೆ ಮುಂದೆ ಬರಬೇಕು ಅಂದರೆ 100 ಸಲ ಯೋಚನೆ ಮಾಡ್ತಾ ಇತ್ತು. ಯಾರು ಸಹವಾಸ ಮಾಡಿದೆ ಅನ್ನೋ ಏನು, ಮನೆ ಮುಂದೆ ಭಿಕಾರಿಗಳು ಬರ್ತಿದ್ದಾರೆ. ನನಗೆ ಗೊತ್ತಿಲ್ಲದೆ ಇರುವಂಥ ಇಂಪಾರ್ಟೆಂಟ್ ವಿಷಯ ಏನಿರ್ಬೋದು ಕರ್ನಿ ರಾಮ? ಸಮುದ್ರ ತುಂಬ ನೀರಿರುತ್ತೆ, ಆದರೆ ಅದು ಯಾರಿಗೂ ಉಪಯೋಗ ಇಲ್ಲ. ಜೀವನು ಹಾಗೆ ಆಗಬೇಕು. ನೋಡೋಣ, ಪರೀಕ್ಷೆ ಮಾಡೇ ಬಿಡೋಣ ಅಂತ ಮರನ ಕಡಿದ್ರೆ ನಮಗೆ ಸಿಗೋದು ರಂಬೆ ಕುಂಬೆ ಮಾತ್ರ ಅಕ್ಕ. ಹಸರು ಕೊಡೋ ಹಸರು ಸಿಗಲ್ಲ ನಮಗೆ. ಜೀವನ ಯಾಕೆ ಹೀಗೆ, ನಮ್ಮ ಜೀವನನೇ ಯಾಕೆ ಹೀಗೆ ಅಂತ ಯೋಚನೆ ಮಾಡ್ತಾ ಕೂರೋ ಬದಲು ಮುಂದೆ ಸಮೃದ್ಧಿಯಿಂದ ಹೇಗೆ ಬದುಕಬೇಕು ಅಂತ ಯೋಚನೆ ಮಾಡೋಣ ಅಕ್ಕ. ಅದ್ರ ಮೇಲೆ ನಾವು ಹೋರಾಡೋಣ. ಹಾಂ, ನನಗೆ ಎರಡನೇ ತಾಯಿ ಅಕ್ಕ. ನಿಮ್ಮ ಜೀವನದಲ್ಲಿ ಅದು ಏನೇ ಬರಲಿ, ಎಷ್ಟೇ ಕಷ್ಟ ಬರಲಿ,
ಕೈನ ನಾನು ಯಾವತ್ತೂ ಬಿಡಲ್ಲ ಕಣೆ, ಸತ್ಯವಾಗ್ಲೂ ಬಿಡಲ್ಲ. ಯಾಕೆ ಈ ರೂಮಲ್ಲಿದ್ದೆ, ಕತ್ಲಲ್ಲಿದ್ದೆ ಅಂತ ನನಗೆ ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ನೀನು ಚೆನ್ನಾಗಿ ಅತ್ತಿ ಅಕ್ಕ ನೋಡ್ತಾ ಇರು, ಆದಷ್ಟು ಬೇಗ ಈ ಕತ್ಲು ಕೋಣೆಯಿಂದ ನಿನ್ನ ಆಚೆ ತರ್ತೀನಿ. ನಿನ್ನ ಜೀವನದಲ್ಲೂ ಬೆಳಗ್ಗೆ ಬರುತ್ತೆ ಕಣೆ, ಸತ್ಯವಾಗ್ಲೂ. ನೀನು ಯೋಚನೆ ಮಾಡ್ಬೇಡ. ಜೀವನ ಅನ್ನೋದು ವ್ಯಾಪಾರ ಅಕ್ಕ, ಅದೃಷ್ಟ ಅನುಗ್ರಹ ನಂಬಿಕೆ ಇವು ಮೂರು ಗಿರಾಕಿಗಳಿದ್ದಂಗೆ. ಈ ಗಿರಾಕಿಗಳು ನಮ್ಮ ಜೀವನದಲ್ಲಿ ಬಂದು ಹೋಗಿ ಮಾಡ್ತಿದ್ರೆ ಜೀವನ ತುಂಬ ಲಾಭದಲ್ಲಿ ನಡೆಯುತ್ತೆ ಅಲ್ವಾ? ಅವರೆಲ್ಲ ತುಂಬಾ ಸುಳ್ಳು ಹೇಳ್ಬಿಟ್ರು ಅಕ್ಕ, ತುಂಬಾ ಅಂದ್ರೆ ತುಂಬಾನೇ ಸುಳ್ಳು ಹೇಳಿದ್ರು. ನೇತ್ರ ನೋಡು, ನೇತ್ರ ಹಾಗೆ ನೇತ್ರ ಹೀಗೆ ಮನೆಗೋಸ್ಕರ ಎಷ್ಟೊಂದು ದುಡಿತಿದ್ದಾಳೆ, ಮನೆ ಪರವಾಗಿ ನಿಂತಿದ್ದಾಳೆ ಅಂತ. ಆದ್ರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಕ್ಕ, ನಿನ್ ಕಷ್ಟದ ಮುಂದೆ, ನೀನ್ ಪಡ್ತಿರೋ ನೋವು ಮುಂದೆ ನಾನೇನು ಇಲ್ಲ ಅಂತ. ಕೆಟ್ಟದನ್ನ ಮಾಡೋದಕ್ಕೆ ನಮ್ಗೆ ತಾಕತ್ ಬೇಡ ಅಕ್ಕ, ಕೆಟ್ಟದನ್ನ ಮಾಡದೇ ಇರೋದಕ್ಕೆ ಬೇಕಾಗಿರೋದು ತಾಕತ್ತು. ಲೇ ಅಕ್ಕ, ಆ ಮಂಜುನಾಥ್ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಉಸಿರಿರೋವರೆಗೂ ನಿನಗೆ ಏನೇ ಕಷ್ಟ ಬರಲಿ, ಯಾರೇ ಬರಲಿ, ನಾನು ನಿನ್ನ ಜೊತೆ ಇರ್ತೀನಿ. ಇಷ್ಟು ವರ್ಷ ನಿನ್ನ ಅಣ್ಣ ಅಮ್ಮನ ನೋವನ್ನ ನುಂಗಿದ್ಯಾ, ಆದರೆ ನನಗೆ ಇವತ್ತೇ ಅರ್ಥ ಆಗಿದ್ದು ನಿನ್ನ ನೋವು ಭೂಮಿ ಬಾರದಷ್ಟು ಅಂತ. ಹೇಗಕ್ಕ ನೀನು ಇದನ್ನೆಲ್ಲ ಸಹಿಸ್ಕೊಂಡೆ? ಮೂರು ವರ್ಷದಿಂದ ಆದ ಅನ್ಯಾಯನ ನೀನು ಒಬ್ಳೆ ಅದು ಹೆಂಗಕ್ಕ ನುಂಗ್ದೆ? ನಿಂಗೆ ನನಗಾದ್ರೂ ಒಂದು ಮಾತು ಹೇಳ್ಬೋದಿತ್ತು ಅಲ್ವಾ? ಯಾಕಕ್ಕ ಹೀಗೆ ಮಾಡ್ದೆ ನೀನು? ನನ್ನಿಂದ ನೀನು ಯಾಕೆ ಮುಚ್ಚಿಟ್ಟೆ? ನಂಗೆ ಅಮ್ಮಂಗೆ ಎಲ್ಲ ಗೊತ್ತಾದ್ರೆ ನಾವು ಬದುಕದೇ ಇಲ್ಲ ಅಂತ ನೀನೆಲ್ಲ ಸಹಿಸ್ಕೊಂಡಿ ಅಕ್ಕ. ಈ ವಿಷಯ ನಮಗೆ ಗೊತ್ತಾದ್ರೆ ನಾವು ಕುಗ್ಗೋಗ್ತೀವಿ ಅಂತ ನಿನ್ನ ನೀನು ಕುಗ್ಸ್ಕೊಂಡಿ ಅಕ್ಕ. ನಾನು ಅಮ್ಮ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ನೀನು ಈ ಕತ್ಲು ಕೊನೆ ಸೇರ್ಕೊಂಡೇನೆ. ನಿನ್ನ ತ್ಯಾಗಕ್ಕೆ ನನ್ನ ಜೀವ ಕೊಟ್ಟರು ಕಮ್ಮಿನೇ ಅಕ್ಕ. ಅಕ್ಕ, ನಿನ್ ವಿಷಯ ಇಲ್ಲ ನನಗೆ ಗೊತ್ತಾಯ್ತು ಕಣೆ. ಬೇಡ ಅಕ್ಕ, ನಾನು ನಿನ್ ಜೊತೆ ಇದ್ದೀನಿ.
ಮಾಡಿಬಿಟ್ಟೆ ಸಮುದ್ರ ನೀನು ತಪ್ಪಾರ್ದೆ ಇರೋ ವಿಷಯನ ಡೈರೆಕ್ಟ್ ಆಗಿ ಹೇಳಬೇಕಾಗಿತ್ತು ನರ್ಮದವ್ರ ವಿಷಯನ ಮುಚ್ಚಿಟ್ಟು ನೀನು ತಪ್ಪಾರ್ದೆ ನೋಡಿ ಈಗ ಅದರಿಂದ ನಿನ್ನಿಂದ ನೇತೃತ್ವ ದೂರ ಆದ್ರು ಬೇಕಿತ್ತ ಇದೆಲ್ಲ ತಪ್ಪಾರ್ದೆ ಕಣು ನೀನು ಛೇ ಕಳ್ಕೊಂಡು ಅನ್ಯಾಯ ಹೋಗಿ ನೇತೃತ್ವ ಕಳ್ಕೊಂಡ್ಬಿಟ್ಟೆ ಕಣು ನೀನು ಕಳ್ಕೊಂಡ್ಬಿಟ್ಟೆ ಕೈ ಮುಗೀತ್ಯಾ ನೀನೇನು ತಪ್ಪೇ ಮಾಡಿಲ್ಲ ತಪ್ಪು ಮಾಡದೆ ನೋವು ಅನುಭವಿಸ್ತಿದ್ಯಾ ಅಷ್ಟೆ ಏನೇ ಆದರೂ ನಾನು ನಿನ್ನ ಜೊತೆ ಇರ್ತೀನಿ ನೀನು ಸ್ವಲ್ಪ ಧೈರ್ಯವಾಗಿರೋ ಅಷ್ಟೇ ಸಾಕು ನನಗೆ ಅವನು ನಮ್ಮ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಕ್ಕ ಇದುವರೆಗೂ ಆಣೆ ಪ್ರಮಾಣ ನಾನು ಯಾವತ್ತೂ ಮಾಡಿಲ್ಲ ಆದ್ರೆ ಇವತ್ತು ನಾನ್ ನಂಬೋ ಮಂಜುನಾಥ್ ಸ್ವಾಮಿ ಮೇಲಾಣೆ ನಂಗ್ ಉಸಿರಾಗಿರೋ ತಂದೆ ಮೇಲಾಣೆ ನನ್ ಹೆತ್ತ ತಾಯಿ ಮೇಲಾಣೆ ತುಂಬಾ ನಂಬೋ ನಿನ್ ಮೇಲಾಣೆ ನಾನ್ ತಿನ್ನೋ ಅನ್ನದ ಮೇಲೆ ಉಸಿರಾಡೋ ಗಾಳಿ ಮೇಲೆ ಮುಡಿಯೋ ಹೂ ಮೇಲಾಣೆ ಅಕ್ಕ ನಿನಗೆ ಅನ್ಯಾಯ ಮಾಡಿ ಕತ್ಲು ಕೋಣೆಲ್ ಕೂರ್ಸಿರೋನು ಯಾರೇ ಆಗಿರ್ಲಿ ಎಂತೋನೆ ಇರ್ಲಿ ಅವ್ನ್ ಎಲ್ಲೇ ಇರ್ಲಿ ನಿನ್ ಮುಂದೆ ತಂದು ಅವ್ನ ನಿಲ್ಸೇ ನಿಲ್ಸ್ತೀನಿ ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಂಗ ಮಾಡ್ತೀನಿ ಅಕ್ಕ ಅಳ್ಬೇಡ್ರೆ ಅಳ್ಬೇಡ ಅಕ್ಕ ನೀನೇನು ತಪ್ಪೇ ಮಾಡಿಲ್ಲ ಜೀವನದಲ್ಲಿ ನಾವೆಷ್ಟೇ ಹುಷಾರಾಗಿದ್ರು ಕೆಲವೊಂದು ಕೆಟ್ಟ ಕೊಚ್ಚೆ ನಮ್ಮ ಮೈ ಮೇಲೆ ಆರೇ ಆರುತ್ತೆ ನಾವು ಸಹನೆ ತಂದ್ಕೋಬೇಕು ಅಷ್ಟೇ ಕಣೆ ತಪ್ಪು ಮಾಡಿರೋರೆ ರಾಜ ರೋಷವಾಗಿ ಬದುಕ್ತಾರೆ ಅಕ್ಕ ಅಂತದ್ರಲ್ಲಿ ನೀನೇನು ತಪ್ಪೇ ಮಾಡಿಲ್ಲ ಯಾಕೆ ಎದುರುಕೋತೀಯ ಎಲ್ಲ ಸರಿ ಹೋಗುತ್ತೆ ಅಕ್ಕ ನಾನು ಸರಿ ಮಾಡ್ತೀನಿ ಅರೆ ನೇತ್ರ ಅವಾಗ್ಲೇ ಬಂದ್ಬಿಟ್ಟಿದ್ಯಾ ಕೆಲಸ ಇಲ್ವಾ ಅಮ್ಮ ಇವತ್ತು ಇರ್ಲಿಲ್ಲ ಅಮ್ಮ ಅದಕ್ಕೆ ಬಂದೆ ಅಜ್ಜಿ ಮದುವೆ ಸೀರೆ ತಗೊಂಬರಕ್ಕೆ ಅಂತ ಕರೆದಿದ್ರು ಅಲ್ಲಿ ಎಲ್ಲರೂ ನೇತ್ರ ಇಲ್ಲಿ ನೇತ್ರ ಇಲ್ಲಿ ಅಂತ ನಿನ್ನನ್ನೇ ಕೇಳದಮ್ಮ ನಂಗೂ ಹೇಳಿ ಹೇಳಿ ಸಾಕಾಗೋಯ್ತು ನೇತ್ರ ಇವತ್ತು ನಾನು ಮಂಜುನಾಥ್ನ ಹತ್ರ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಮ್ಮ ಏನು ಅಂತ ಕೇಳಲ್ವಾ ಏನ್ ಹೇಳಮ್ಮ ಇವತ್ತು ಮದುವೆ ಹೆಣ್ಣಕ್ ಸೀರೆ ತೆಗಿವಾಗ ನನ್ ಕಣ್ಮುಂದೆ ನೀವಿಬ್ರೆ ಬರ್ತಿದ್ರಿ ಕಣೆ ನನ್ ಮಕ್ಳಿಗೆ ಯಾವತ್ತಪ್ಪ ಈ ರೀತಿ ಸೀರೆ ತೆಗಿಯಕ್ ಬರ್ತೀನಿ ಅಂತ ಇವತ್ತು ಮಂಜುನಾಥ್ ಹತ್ರ ಬೇಡ್ಕೊಂಡ್ಬಿಟ್ಟಿದೀನಿ ಬರೋ ವರ್ಷ ನನ್ ಮಕ್ಳಿಗೆ ಮದುವೆ ಆಗ್ಲೇಬೇಕು ನೇತ್ರ ನೋಡ್ತಾ ಇರು ಒಳ್ಳೆ ಹುಡುಗನ್ ಹುಡುಕಿ ಮದುವೆ ಮಾಡೇ ಮಾಡ್ತೀನಿ ನರ್ಮದ ರೇಪ್ ವಿಕ್ಟಿಮ್ ನನ್
ನಾನು ಮಾತಾಡ್ತಾನೆ ಇದೀನಿ, ನೀನು ಸುಮ್ಮನೆನೇ ಇದೆಯಲ್ಲ. ಯಾಕಮ್ಮ ಏನಾಯ್ತು? ಏನಿಲ್ಲ ಅಮ್ಮ. ಏನು ಇಲ್ವಾ? ನೀನು ಸುಮ್ಮನೆ ಇರೋಳಲ್ವಲ್ಲ ಬಾಗಿ. ಏನು ಇಲ್ಲ ಅಂದೆ ತಾನೆ. ಸರಿ ಬಿಡು, ಊಟ ಮಾಡಿದ್ರಾ? ಇಲ್ಲ ಅಮ್ಮ. ಇರು, ಊಟ ತಗೊಂಡ್ಬರ್ತೀನಿ. ಅಕ್ಕ ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ. ಅಮ್ಮಂಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗೋದು ಬೇಡ. ಅವಳಿಗೆ ಗೊತ್ತಾದರೆ ಅವಳು ನನ್ನ ಕಳ್ಕೊಂಡ್ಬಿಡ್ತೀವಿ ಕಣೆ. ಅವಳಿಗೆ ಸ್ವಲ್ಪ ಅನುಮಾನ ಬಂದರೂ ತುಂಬ ಕಷ್ಟ ಆಗುತ್ತೆ. ಅಮ್ಮಂಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗೋದು ಬೇಡ. ಇಷ್ಟರಲ್ಲಿ ಅವ್ರು ನಿನ್ನ ಕಡೆಗೆ ಒಲಿತಾ ಇದ್ರು ಕಣ. ಒಲಿಯೋ ಸಮಯದಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಹೆಣ್ಮಕ್ಳು ರಿವರ್ಸ್ ಆಗ್ಬಿಡ್ತಾರೆ. ಅಲ್ಲಿ ಎಲ್ಲೋ ಬಿದ್ದಿದ್ದ ಫೈಲನ್ನ ನೀನು ಅವ್ರ ಕೈಗೆ ಸಿಗೋ ಹಾಗೆ ಯಾಕೆ ಮಾಡ್ದು? ಎಲ್ಲೋ ಬಿದ್ದಿದ್ದ ಕಲ್ಲನ್ನ ನೀನೇ ತಗೊಂಡು ನಿನ್ನ ತಲೆಗೆ ತಚ್ಕೊಂಡಾಗಾಯ್ತು. ನಿನಗೆ ನಿನ್ನ ಬುದ್ಧಿ ಆಗಾಗ ಕೈ ಕೊಡ್ತಾನೆ ಇರುತ್ತಲ್ವಾ? ಇಷ್ಟರಲ್ಲೇ ನೀನಿನ್ ಲವ್ನ ಪ್ರಪೋಸ್ ಮಾಡಿದ್ರೆ ಅವ್ರು ಅದಕ್ಕೆ ಒಪ್ಕೋತಾ ಇದ್ರು. ಮನೆಯವ್ರನ್ನೆಲ್ಲ ಒಪ್ಪಿಸ್ಬೋದಿತ್ತು, ಮದ್ವೆ ಕೂಡ ಆಗ್ಬೋದಿತ್ತು. ಆದ್ರೆ ಅದೊಂದು ಹಾಳಾದ ಫೈಲ್, ಎಲ್ಲಾದ್ರೂ ಹಾಳು ಮಾಡ್ಬಿಡ್ತು. ಅನುಭವಿಸಿ ಇವಾಗ. ಇನ್ ಯಾವತ್ತೂ ನೀನು ನಿನ್ ಲವ್ನ ನೇತ್ರ ಅವ್ರಿಗೆ ಪ್ರಪೋಸ್ ಮಾಡಕ್ ಆಗಲ್ಲ. ಹಾಗೇನಾದ್ರೂ ಮಾಡಿದ್ರೆ ನೀನು ನರ್ಮದನ್ ವಿಷಯನ ಎನ್ಕ್ಯಾಶ್ ಮಾಡ್ಕೋತಿದ್ದೆ ಅಂತ ಅನ್ಕೋತಾರೆ. ಪ್ರಪೋಸ್ ಮಾಡೋದಿರ್ಲಿ, ಅವ್ರು ಮೊದಲು ಕೆಲ್ಸಕ್ಕೆ ಬರ್ತಾರೋ ಇಲ್ವೋ ಅದನ್ನ ಮೊದಲು ಯೋಚನೆ ಮಾಡೋ. ಯೋಚನೆ ಮಾಡೋ ಸಮುದ್ರ, ಕಳ್ಕೊಂಬಿಟ್ಟೆ ನೀನು. ಐ ಆಮ್ ಸಾರಿ ನೇತ್ರಾವತಿ, ಐ ಆಮ್ ಸಾರಿ. ಐ ಆಮ್ ಸಾರಿ. ಅಮ್ಮ ಕೊಡು, ಅಕ್ಕನ ನಾನೇ ಊಟ ಮಾಡಿಸ್ತೀನಿ. ನಾನು ಅವಳಿಗೆ ಊಟ ಮಾಡಿಸ್ತೀನಿ, ನೀನು ಊಟ ಮಾಡೋಗು. ನನಗೆ ಬೇಡ ಅಮ್ಮ, ನಂಗೆ ಯಾಕೋ ಹಸಿವಿಲ್ಲ. ಕೊಡು. ಹಸಿವಿಲ್ವಾ? ಯಾಕೇನಾಯ್ತು? ನಂಗೆ ಸ್ವಲ್ಪ ತಲೆನೋವು ಅಮ್ಮ. ನಾನೇ ಅಕ್ಕ ಊಟ ಮಾಡಿಸ್ತೀನಿ, ಕೊಡು. ತಲೆನೋವ್ತಿದ್ಯಾ? ಈ ನಡುವೆ ನೀನು ಯೋಚನೆ ಜಾಸ್ತಿ ಮಾಡಿದ್ಯಾ ಅಲ್ಲ? ಹಾಗೇನೂ ಇಲ್ಲ ಅಮ್ಮ, ನಾನು ಊಟ ಮಾಡಿಸ್ತೀನಿ ಬಿಡು. ಊಟ ಬಿಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಅಕ್ಕ. ದಯವಿಟ್ಟು ಸ್ವಲ್ಪ ಊಟ ಮಾಡು. ಅಕ್ಕ ನಾವು ಹೀಗೆ ಇದ್ರೆ ಭಾಗ್ಯಗೆ ಖಂಡಿತವಾಗ್ಲೂ ಅನುಮಾನ ಬರುತ್ತೆ ಕಣೆ. ಅವಳಿಗೆ ಸ್ವಲ್ಪ ಅನುಮಾನ ಬಂದರೂ ತುಂಬ ಕಷ್ಟ ಆಗುತ್ತೆ. ಈ ವಿಷಯ ಅವಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ದಯವಿಟ್ಟು ಅಕ್ಕ ನೀನು ಸ್ವಲ್ಪ ಸಮಾಧಾನ ಮಾಡ್ಕೋ.
ಎಲ್ಲ ಸರಿ ಹೋಗುತ್ತೆ ಅಕ್ಕ, ಎಲ್ಲದನ್ನೂ ನಾನು ಸರಿ ಮಾಡ್ತೀನಿ. ನಿನಗೆ ವಿಶ್ವಾಸ ಬೇಕು ಅಷ್ಟೆ. ಕೆಟ್ಟಿರೋ ಗಡಿಯಾರನು ದಿನಕ್ಕೆ ಎರಡು ಸರಿ ಸರಿಯಾದ ಸಮಯ ತೋರಿಸುತ್ತೆ. ನಮಗೆ ನಾವು ಮಾಡೋ ಕೆಲಸದ ಮೇಲೆ ಭರವಸೆ ಇರಬೇಕು. ನನ್ನನ್ನು ನೀನು ನಂಬ್ತೀಯ ತಾನೆ?